ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಫಿಶ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಫಿಶ್ ಅಂದ ತಕ್ಷಣ ನಮಗೆ ಗ್ಯಾಪ್ನ ಬರೋದು ಫಿಶ್ ಸಾಂಬಾರು, ಇಲ್ಲಾಂದರೆ ಫಿಶ್ ಫ್ರೈ ಅಂದರೆ ಡೀಪ್ ಫ್ರೈ ಮಾಡೋದು, ಇಲ್ಲಾಂದರೆ ಫಿಶ್ ಫ್ರೈನ ತವ ಮೇಲೆ ಮಾಡೋದು ತವ ಫ್ರೈ. ಸೊ ಇದಲ್ಲದೆ ನಾವು ಇನ್ನೂ ಒಂದು ಮೆಥಡಲ್ಲಿ ಕೂಡ ನಾವು ಫಿಶ್ ಫ್ರೈನ ಮಾಡ್ಬೋದು, ಅದೇ ಈ ಸ್ಟೀಮ್ಡ್ ಫಿಶ್. ಟೇಸ್ಟಿಯಾಗಿರುತ್ತೆ, ಅಷ್ಟೇ ಹೆಲ್ತಿ ಕೂಡ. ಇದರಲ್ಲಿ ನಾವು ಯಾವುದೇ ರೀತಿಯಲ್ಲಿ ಆಯಿಲ್ ಬಳಸ್ತಾ ಇಲ್ಲ. ಸೊ ಇದು ಅಬೆಯಲ್ಲಿ ಸ್ಟೀಮ್ ಮಾಡೋದ್ರಿಂದ ತುಂಬ ಹೆಲ್ತಿ ಫಿಶ್ ಅಂತಲೇ ಹೇಳ್ಬೋದು. ಡಯೆಟ್ ಮಾಡೋರಿಗೆ, ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇಚ್ಛಿಸೋರಿಗೆ ಈ ಥರ ಫಿಶನ್ನು ಟ್ರೈ ಮಾಡಿ. ತುಂಬ ಒಳ್ಳೆಯ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸ್ಟೀಮ್ಡ್ ಫಿಶ್ ಫ್ರೈ. ಸೊ ಈ ಫಿಶ್ಗೆ ನಾವು ಯಾವುದೇ ರೀತಿಯಲ್ಲಿ ಎಣ್ಣೆ ಆಗಲಿ ಯಾವುದೇ ಬಳಸ್ತಾ ಇಲ್ಲ, ಫ್ರೈಗೆ ಸ್ಟೀಮ್ ಮಾಡ್ತಾ ಇದ್ದೀವಿ ನೋಡಿ. ಅದಕ್ಕೆ ನಾನಿಲ್ಲಿ ಒಂದು 5 ಪೀಸಷ್ಟು ಫಿಶ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಫಿಶ್ ಇಷ್ಟನೋ ಅದನ್ನೇ ತೊಗೊಬೋದು. ಸರ್ ನೋಡಿ, ಇದು ಬೋನ್ಲೆಸ್ ಫಿಶ್ಶು, ಬರೀ ಇಲ್ಲಿ ಮಾತ್ರ ಒಂದು ಸೆಂಟ್ರಲ್ಲಿ ಒಂದು ಬೋನ್ ಇರುತ್ತೆ. ಈ ರೀತಿಯಾದ ಫಿಶ್ ಅಂತ ತೊಗೊಂಡಿದ್ದೀನಿ, ಸಾಲ್ಮನ್ ಫಿಶ್ ಇದು. ನಿಮ್ಗೆ ಯಾವ ಫಿಶ್ ಬೇಕೋ ಅದನ್ನು ನೀವು ತೊಗೊಬೋದು. ಪೇಸ್ಟ್ಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಕಮ್ಮಿ ಪುದೀನ ಸೊಪ್ಪು, ಶುಂಠಿ 1/2 ಇಂಚ್, ಚಕ್ಕೆ ನೋಡಿ ಒಂದು 1/2 ಪೀಸ್ ಅಷ್ಟಾದರೆ ಸಾಕು, ಬೆಳ್ಳುಳ್ಳಿ 1/5-6, ಹಸಿಮೆಣಸಿನ್ಕಾಯಿ 1/5 ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕೋತೀನಿ, ಬೆಳ್ಳುಳ್ಳಿ, ಶುಂಠಿ, ಚೂರು ಚಕ್ಕೆ, 1/2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡೋಣ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ, ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿದಾಗಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ 1/2 ಸ್ಪೂನಷ್ಟು ಹಾಕ್ತೀನಿ, ಅರಿಶಿನದ ಪುಡಿ 1/4 ಸ್ಪೂನ್, ಹಾಗೂ ನಿಂಬೆಹಣ್ಣು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆನ ಇವಾಗ ಫಿಶ್ಗೆ ಅಪ್ಲೈ ಮಾಡ್ಕೋತೀನಿ. ಎರಡು ಕಡೆಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು 1/2 ಗಂಟೆ ಕಾಲ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇವಾಗ ಇದನ್ನು 1 ಬಾಳೆ ಎಲೆಯಲ್ಲಿ ಈ ಥರ ಬಿಟ್ಟು ಇದನ್ನು ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ರೆಡಿ ಆಗಿದೆ. ಇವಾಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನೊಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿರುವಂಥ ಫಿಶ್ನೆಲ್ಲ ಇದರಲ್ಲಿ ಜೋಡಿಸ್ಕೊಳ್ಳೋಣ. ಇದು ತುಂಬಾ ಹೆಲ್ತಿ ಫಿಶ್ಶು, ಡಯೆಟ್ ಮಾಡೋರಿಗೆ ಮತ್ತು ಸಣ್ಣ ಆಗಬೇಕು ಅಂತ ಇಚ್ಛಿಸೋರು ಜಾಸ್ತಿ ಈ ಥರ ಸ್ಟೀಮ್ ಫಿಶ್ನ ಮಾಡಿಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೇದು ಕೂಡ ಹೆಲ್ತ್ಗಿದು. ನಮ್ಮ ವ್ಯೂವರ್ ಒಬ್ಬರು ಈ ಥರ ಸ್ಟೀಮ್ ಫಿಶ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ಇವಾಗ ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಈ ಸುಮಾರು ನಮಗೆ 10-12 ನಿಮಿಷದವರೆಗೂ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸ್ಟೀಮ್ ಫಿಶ್ ರಿಮೂವ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕೂಡ ಬೆಂದಿದೆ. ಸೊ ಇದು ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಯೂ ನೀವೆಲ್ಲರೂ ಒಂದ್ಸತಿ ಇದನ್ನು ಟ್ರೈ ಮಾಡಿ. ತುಂಬ ಇದು ಹಳೆಯ ಕಾಲದ್ದು ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು, ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಸ್ಟೀಮ್ಡ್ ಫಿಶ್ ರೆಡಿ ಆಯಿತು.